ಈ ತರ ನಗ್ಕೊಂಡು ಪರಿಚಯ ಆದ್ರು ನಮ್ಗೆ. ಸೊ ಇಲ್ಲೊಬ್ರು ಮೇಡಮ್ ಇದಾರೆ ನೋಡಿ, ಇವಾಗ್ಲೂ ಅದೇ ತರ ನಗ್ತಾ ಇದಾರೆ. ಮೇಡಮ್ ಈ ಕಡೆ ತಿರ್ಗಿ ನಗ್ರಿ ಒಂದ್ಸತಿ. ಓ, ಯುಗಾದಿ ಹಬ್ಬ ಮಾಡ್ತಾ ಇದೀವಿ ಅದಕ್ಕೆ ನಗು ಬರ್ತಾ ಇದೆ. ಏಯ್, ಒಂಥರ ಚೆನ್ನಾಗಿದೆ ಮೇಡಮ್. ಎಲ್ಲರೂ ಯುಗಾದಿ ಹಬ್ಬನ ನಾರ್ಮಲ್ ಆಗಿ ಸಾರಿ ಯುಗಾದಿ ಹಬ್ಬದ ಶುಭಾಶಯಗಳು ಅಂತಾರೆ, ಬಟ್ ನೀವ್ ಒಂದ್ ಸ್ವಲ್ಪ ಯೋ ಯೋ ಯುಗಾದಿ ಹಬ್ಬದ ಶುಭಾಶಯಗಳು ಒಂದ್ಸತಿ. ದಿಸ್ ಇಸ್ ವಾಟ್ ಬೆಂಗಳೂರು ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್ ಗೊತ್ತಾ ನಿಮ್ಗೆ? ತುಂಬಾ ಚೆನ್ನಾಗಿ ನಗ್ತಾ ಇದಾರೆ ಮೇಡಮ್. ಇವಾಗ್ಲೇ ಹಿಂಗ್ ನಗ್ತಾ ಇದೆ ಅಂದ್ರೆ ಅವಾಗ ಅವಾಗ ಇನ್ನು ತುಂಬಾ ಜಾಸ್ತಿ ನಗ್ತಾ ಇದ್ವಿ, ಇವಾಗೂ ಅದೇ ತರ ನಗ್ತಾ ಇದ್ವಿ. ಯಾವಾಗ್ಲೂ ನಗ್ತಾ ಇರ್ತಲ್ಲ, ಅದಕ್ಕೆ ಜವಾಬ್ದಾರಿಗಳು ಜಾಸ್ತಿ ಆಯ್ತಲ್ಲ. ಇವ್ರು ಹೇಳಿದ್ ಕೇಳಿಸ್ಕೊಂಡ್ರ ಈಗ ಒಂದ್ ಸ್ವಲ್ಪ ಮದ್ವೆ ಆಯ್ತಂತೆ ಅಂದ್ರೆ ಪೂರ್ತಿ ಆಗಿಲ್ವಾ? ಸ್ವಲ್ಪ ಅಲ್ಲ, ಐ ಮೀನ್ ಈಗ ರೀಸೆಂಟ್ ಆಗಿ ಆಯ್ತಲ್ಲ ಅದಕ್ಕೆ. ಈಗ ರೀಸೆಂಟ್ ಆಗಿ ಮದ್ವೆ ಆಯ್ತಂತೆ. ಓಕೆ, ನಿಮ್ಮ ಹೆಸರು ಹೇಳಿ. ದೀಪಾ. ಅನಿತಾ. ರೂಪಾ. ನಾವು ಗೋಕಾಕ್ದಿಂದ ಬಂದಿರೋದು. ಬೆಳಗಾಂ ಡಿಸ್ಟ್ರಿಕ್ಟ್. ನಮ್ದು ಇಲ್ಲ, ಬೆಂಗಳೂರಲ್ಲೇ ಇರೋದು. ಬೇಸಿಕಲಿ ಬೆಂಗಳೂರ. ಸೊ ಬೆಳಗಾಮು ಬೆಂಗಳೂರಲ್ಲಿ ಇರೋರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವರು ಯುಗಾದಿ ಹಬ್ಬದ ಶುಭಾಶಯಗಳನ್ನ ತಿಳಿಸೋಣ. ನಿಮ್ಮೆಲ್ಲರ ಪರವಾಗಿ ನಿಮಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬದ ಶುಭಾಶಯಗಳು. ನೀವು ಚೆನ್ನಾಗಿ ಹಬ್ಬ ಮಾಡಿ, ಚೆನ್ನಾಗಿ ನಗಿ, ಖುಷಿ ಖುಷಿಯಾಗಿ ಇರಿ. ವಾಹ್, ಇವ್ರು ಹೇಳೋದ್ ಕೇಳಿದ್ರೆ ನಾನು ಇವಾಗೆ ಹೋಗಿ ಹಬ್ಬನ ಮಾಡಿ ಹಂಗೆ ವಾಪಸ್ ಮಲಿಕೊಂಬಿಡೋಣ ಅನ್ಸುತ್ತೆ. ಯುಗಾದಿ ಹಬ್ಬ ಆಯ್ತಾ ಅಂತಂದ್ರೆ ನೆನಪಿಗೆ ಬರೋದು ಯಾವ್ದು ನಿಮ್ಗೆ? ಬೇವು ಬೆಲ್ಲ. ಕಾಮನ್ ಆಗಿ ಎಲ್ರಿಗೂ ಅದೇ ಬರೋದು. ಕಾಮನ್ ಆಗಿ ಬೇವು ಬೆಲ್ಲ ನೆನಪಿಗೆ ಬರುತ್ತೆ, ಅಷ್ಟು ಗೊತ್ತಿಲ್ವೇನೋ ಪ್ರಕಾಶ. ಓಕೆ ಸರಿ, ಬೇವು ಬೆಲ್ಲ ಅಂದಿದ ತಕ್ಷಣ ಏನದನ್ನು ಸೋಷಿಯಲ್ ಏನ್ ತೋರಿಸೋದು? ಏನ್ ಬೇವು ಬೆಲ್ಲ ಅಂದ್ರೆ ಇದು ಸಿಹಿ ಮತ್ತು ಕಹಿ ಎರಡರ ಮಿಶ್ರಣ. ಅಂದ್ರೆ ಏನೇ ಕಷ್ಟ ಬರ್ಲಿ, ಏನೇ ಸುಖ ಬರ್ಲಿ, ಎರಡನ್ನ ಸಮನಾಗಿ ಹಂಚ್ಕೊಳ್ಳಿ ಅಂತ ಹೇಳಿದ್ರೆ ಜೀವನದ ಇದ ಉದ್ದೇಶ ಸಂಬಂಧ ಬೇವು ಬೆಲ್ಲನ ತಿಂತೀವಿ ಯುಗಾದಿ ದಿವಸ ಅಷ್ಟೇ, ಬೇರೆ ಏನಕ್ಕೂ ಅಲ್ಲ. ಬೇರೆ ಅಲ್ಲ, ಇದು ಚಳಿಗಾಲ ಮುಗಿದು ಈಗ ಬೇಸಿಗೆ ಕಾಲ ಸ್ಟಾರ್ಟ್ ಆಯ್ತಲ್ಲ, ಅದಕ್ಕೆ ನಾವು ಬೇವನ್ನ. ವೀಕ್ಷಕರೇ, ಚಳಿಗಾಲ ಮುಗಿದು ಮಳೆಗಾಲ ಶುರು ಅಲ್ಲ, ಸಾರಿ ಬೇಸಿಗೆಗಾಲ ಶುರುವಾಗಿದೆ, ಅದಕ್ಕೋಸ್ಕರ ನಾವು ಬೇವು ಬೆಲ್ಲ ತಿಂತೀವಿ ಅಷ್ಟೇ, ಗೊತ್ತಿಲ್ಲ ನಿಮ್ಗೆ? ಎಲ್ರಿಗೂ ಒಂದು ಸಂದೇಶ ಏನಂದ್ರೆ, ಪ್ಲೀಸ್ ಎಲ್ಲರೂ, ಈಗ ಎಲ್ಲ ಇಂಗ್ಲೀಷ್ನವ್ರ ಥರ ನಾವು ಜನವರಿ ಜಸ್ಟ್ ಸ್ಟಾರ್ಟ್ ಮಾಡ್ತೀವಿ, ಬಟ್ ರಿಯಲ್ ಆಗಿ ನಮ್ದು ಹೊಸ ವರ್ಷ ಅಂದ್ರೆ ಇದೇ ಯುಗಾದಿ. ಕನ್ನಡದ ಭಾರತೀಯರ ಹಬ್ಬ ಅಂದ್ರೆ ಯುಗಾದಿ ವರ್ಷ, ಹೊಸ ವರ್ಷ ಆರಂಭ ಆಗುತ್ತೆ, ಅದಕ್ಕೆ ನಾವು ಯುಗಾದಿ ಹಬ್ಬನ ಆಚರಿಸ್ತಾ ಇದ್ದೀವಿ. ನಿಮ್ಗೆಲ್ಲ ಮದುವೆ ಆಗಿದ್ಯಾ? ಓಕೆ, ಮದುವೆ ಆಗಿದ್ದ ಮುಂಚೆ ಯುಗಾದಿ ಆಗಿತ್ತು, ಇವಾಗ ಹೆಂಗಿದೆ? ಇವಾಗ ತುಂಬಾ ಚೆನ್ನಾಗಿದೆ, ಅವಾಗೂ ತುಂಬಾ ಚೆನ್ನಾಗಿದೆ. ಇವಾಗ ಯಾಕೆ ತುಂಬಾ ಚೆನ್ನಾಗಿದೆ? ಇವಾಗ ಹೊಸ ಮನೆಗೆ ಹೋಗಿದೀವಲ್ಲ ಅದಕ್ಕೆ. ಸೊ ಹೊಸ ಮನೆ, ಹೊಸ ಹಸ್ಬೆಂಡ್. ದಿನ ದಿನ ಚೇಂಜ್ ಮಾಡ್ತಾರ ಹಸ್ಬೆಂಡ್ ಅನ್ನ, ನಿಮ್ದು ಕಾಮಿಡಿ ಆಯ್ತಲ್ಲ. ಈಗ ಅವರು ವೀಕ್ಷಕರು ತಪ್ಪು ತಿಳ್ಕೊಂಬಿಡಿ, ಹೊಸ ಮನೆ ಅದೇ ಹಸ್ಬೆಂಡ್ ಅಲ್ವಾ? ಓಕೆ ಓಕೆ, ಹಸ್ಬೆಂಡ್ ಜೊತೆ ಹೊಸ ಮನೇಲಿ ಯುಗಾದಿ ಹಬ್ಬ ಆಚರಣೆ ಮಾಡ್ತಾ ಇದ್ದೀರಾ, ಯಾವ ತರ ಪ್ರಿಪರೇಷನ್ ಮಾಡ್ಕೊಂಡಿದ್ದೀರಾ? ತುಂಬಾ ಪ್ರಿಪರೇಷನ್ ಮಾಡ್ತಾ ಇದ್ದೀವಿ, ಇವಾಗ ಇನ್ನು ಮಾಡ್ತಾ ಇದ್ದೀವಿ, ಮಾಡ್ಬೇಕಾಗಿದೆ ಇನ್ನು ಕೂಡ. ನಾವು ಈಗ ಅದಕ್ಕೆ ಮಾರ್ಕೆಟ್ ಮಾಡಕ್ಕೆ ಅಂತಾನೆ ಬಂದಿದ್ದೀವಿ, ಸ್ಟಿಲ್ ಮಾರ್ನಿಂಗ್ ನಿಂದನೂ ಬಂದಿದ್ದೀವಿ, ಸಿನ್ಸ್ ನಡೀತಾನೆ ಇದೆ ಹಾಗೆ. ಇವರು ಆಕ್ಚುಲಿ ಇಲ್ಲಿ ಶಾಪಿಂಗ್ ಖರ್ಚಾಗ ಬಂದಿಲ್ಲ, ಮಾರ್ಕೆಟ್ ಮಾಡಕ್ಕೆ ಅಂತ ಬಂದಿದಾರಂತೆ. ಸೊ ಅದನ್ನ ಹೇಳಿದ್ರಿ ಇವರು. ಸರಿ, ನೀವೇಗ ಆಚರಣೆ ಮಾಡ್ತಿದ್ರ? ನಾವು ತುಂಬಾ ಚೆನ್ನಾಗಿ ಆಚರಿಸ್ತಾ ಇದ್ದೀವಿ. ನಾವು ಗೋಕಾಕ್ದಿಂದ ಬಂದಿರೋದಲ್ಲ, ಇಲ್ಲಿ ನಮ್ ತಂಗಿ ಮನೆಗೆ ಬಂದಿರೋದು. ಇವರು ಓ, ನೀವು ತಂಗಿನಾ? ಹಾಗಾದ್ರೆ ನೀವ್ ಅಕ್ಕ ಹೆಂಗೆ ಹೇಳಿದೆ ನಾನು? ಸೂಪರ್ ಅಲ್ಲ. ಸರಿ, ಫೈನಲ್ ಆಗಿ ನಿಮ್ಗೆಲ್ಲ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ, ನೀವು ಕರೆಕ್ಟಾಗಿ ಉತ್ತರ ಕೊಟ್ಬಿಡ್ಬೇಕಪ್ಪ ಆಯ್ತಾ? ಯುಗಾದಿ ಹಬ್ಬದ ದಿನ ಗಂಡು ಮಕ್ಳು ಮೈಗೆ ಎಣ್ಣೆ ಹಚ್ಕೊಂತಾರೆ ಯಾಕೆ? ಕುಡಿಯಕ್ಕಾಗಲ್ಲ. ಕೇಳ್ಕೊಳ್ಳಿ, ಯುಗಾದಿ ಹಬ್ಬದ ದಿನ ಗಂಡ್ಮಕ್ಳು ಮೈಗೆ ಎಣ್ಣೆ ಹಚ್ಕೊಂತಾರೆ ಯಾಕೆ ಅಂದ್ರೆ ಕುಡಿಯಕ್ ಆಗಲ್ಲ ಅದಕ್ಕೆ. ಇಷ್ಟ ಆನ್ಸರ್, ಬ್ರಿಲಿಯಂಟ್ ಆನ್ಸರ್. ಸರಿ, ಬನ್ನಿ ಮೇಡಮ್. ಮೂರು ಜನ ಮಾತುಕತೆ ತೀರದ ವ್ಯಥೆ. ಒಟ್ಟಿನಲ್ಲಿ ಯುಗಾದಿ ಹಬ್ಬದ ದಿನ ನೀವು ಇಷ್ಟಪಡೋದು ಬೇವಾ ಅಥವಾ ಬೆಲ್ಲನ? ಬೇವು ಬೆಲ್ಲ ಎರಡೂ ಇಷ್ಟಪಡ್ತೀವಿ, ಜೀವನದಲ್ಲಿ ಎಲ್ಲ ಇರುತ್ತೆ ಅದಕ್ಕೆ ಎರಡೂ ಇಷ್ಟಪಡ್ತೀವಿ. ನಾವು ನಮ್ಮ ಹಸ್ಬೆಂಡ್ ಮತ್ತೆ ಮನೆ ಎರಡೂ ಇಷ್ಟಪಡ್ತೀವಿ ಗೊತ್ತಾ? ನಾವು ನಮ್ಮ ಹಸ್ಬೆಂಡ್ ಅನ್ನ ತುಂಬಾ ಇಷ್ಟಪಡ್ತೀವಿ. ಅಂದ್ರೆ ಬೇರೆಯವ್ರ ಹಸ್ಬೆಂಡು? ಅವ್ರು ಹಾಕ್ಬೇಕು, ನಮಗೆ ಹಾಕ್ಬೇಕು, ಅವರು ಸಾಕು. ಓಕೆ ನೈಸ್, ಸುಮ್ನೆ ತಮಾಷೆ ಮಾಡಿದೆ. ನೀವು ಮೇಡಮ್, ನೀವು ಇಷ್ಟಪಡೋದು ಬೇವಾ ಅಥವಾ ಬೆಲ್ಲನ? ಎರಡನ್ನ ಸಮಾಗಿನೇ ಹಂಚ್ಕೊಳ್ತೇವೆ. ವೆರಿ ನೈಸ್. ಈಗ ಎರಡನ್ನು ಸಮಾಗಿ ಹಂಚ್ಕೊಂತೀನಿ ಅಂತ ಹೇಳಿದ್ರ, ರಾಜ್ ಮ್ಯೂಸಿಕ್ ನ ವೀಕ್ಷಕರ ಕಡೆಯಿಂದ ನಿಮಗೆ ಯುಗಾದಿ ಹಬ್ಬದ ಶುಭಾಶಯಗಳು, ಪ್ಲೀಸ್ ಇಟ್ಕೊಳ್ಳಿ. ಥ್ಯಾಂಕ್ ಯು.
ಎಲ್ಲರಿಗೂ ಕಷ್ಟ ಸುಖ ಎರಡೂ ಬರುತ್ತೆ, ಆದ್ರೆ ಕಷ್ಟ ಸ್ವಲ್ಪ ಮಾತ್ರ ಇರುತ್ತೆ, ಸುಖನೇ ನಮ್ಗೆ ಜಾಸ್ತಿ ಹೊತ್ತಿರೋದು. ಅದಕ್ಕೆ ಪ್ಲೀಸ್ ಎಂಜಾಯ್ ಬೋತ್. ಓಕೆ, ಪಾಪ ಅವ್ರು ಬೇವು ಎಲ್ಲ ತಿಂದ್ಬಿಟ್ಟು ತುಂಬಾನೇ ಕಷ್ಟ ಆಗೋಗಿದೆ ಅವ್ರಿಗೆ. ತಗೊಳ್ಳಿ, ನಿಮ್ಗೆ ಹ್ಯಾಪಿ ಯುಗಾದಿ ಅಂತ ಹೇಳ್ತಾ ಇದ್ದೀನಿ. ಅಂಡ್ ಹ್ಯಾಪಿ ಯುಗಾದಿ ಮೇಡಮ್. ರಾಜ್ ಮ್ಯೂಸಿಕ್ ಎಲ್ಲ ವೀಕ್ಷಕರಿಗೂ ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಎಣ್ಣೆ ಹಚ್ಕೊಳ್ಳಿ ಗಂಡ್ಮಕ್ಳು, ಎಣ್ಣೆ ಹಚ್ಕೊಳ್ಳಿ, ಕೊಡಬೇಡಿ.